ಗುಬ್ಬಿ ವಿಧಾನಸಭಾ ಕ್ಷೇತ್ರದ ನಿಟ್ಟೂರು ಪಂಚಾಯಿತಿಯ ಎಂ ಜಿ ನಗರ ಅನ್ನುವಂತಹ ಒಂದು ಏರಿಯಾದಲ್ಲಿದ್ದೀವಿ ಇಲ್ಲಿ ಇರತಕ್ಕಂತಹ ಸ್ಥಳೀಯ ಮತದಾರರನ್ನು ಮಾತಾಡಿಸೋಣ ಸರ್ ನಮಸ್ತೆ ಸರ್ ನಾವು ಪ್ರಗತಿ ಟಿ ವಿಯಿಂದ ಈ ಬಾರಿಯ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಯಾರ ಪರವಾಗಿದೆ ತಮ್ಮ ಒಲವು ಮತ್ತು ಅಭಿವೃದ್ಧಿ ಆಗಿದೆಯಾ ಅಭಿವೃದ್ಧಿ ಆಗಬೇಕಾಗಿರೋದಿದೆಯಾ ಏನು ಹೇಳ್ತೀರಿ ಸರ್ ಈ ಬಾರಿ ಸರ್ ನಮ್ಮ ಏರಿಯಾದಲ್ಲಿ ತುಂಬ ಅನುಕೂಲಗಳಾಗಿದ್ದಾವೆ ಚರಂಡಿ ವ್ಯವಸ್ಥೆ ಚೆನ್ನಾಗಿದೆ ಕಾಂಕ್ರೀಟ್ ರೋಡ್ಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಎರಡೂ ದೇವಸ್ಥಾನಕ್ಕೆ ಅನುದಾನ ಬಿಡುಗಡೆ ಮಾಡಿಸ್ಕೊಂಡು ಸ್ವಚ್ಛವಾದ ದೇವಸ್ಥಾನಗಳನ್ನು ಕಟ್ಟಿಸಿದ್ದೀವಿ ಕುಡಿಯ ನೀರಿನ ಸಮಸ್ಯೆ ಇದಕ್ಕಿಂತ ಮೊದಲಿತ್ತು ನಮ್ಮ ಎಮ್ ಎಲ್ ಎ ಅವರು ವಾಸಣರು ಆಯ್ಕೆಯಾಗಿ ಬಂದ ಮೇಲೆ ಈ ಕ್ಷೇತ್ರಕ್ಕೆ ಎಸ್ಸಿಗಳ ಏರಿಯಾಗಳನ್ನು ಹುಡುಕಿ ಆ ಸೌಲಭ್ಯ ವಂಚಿತ ಜಾಗಗಳಿಗೆ ಸೌಲಭ್ಯ ಕೊಡ್ಸೋಕ್ಕಂಥ ಕೆಲಸ ಮಾಡಿಸಿದ್ದಾರೆ ಸುಮಾರು ಎಂಟುನೂರು ಎಂಟುನೂರೈವತ್ತು ಮೀಟ್ರ್ ಅಂತರದಲ್ಲಿರ್ತಕ್ಕಂಥ ದೂರು ಕೆರೆ ಅಲ್ಲಿಂದ ನಮಗೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಿ ನಮಗೆ ಪ್ರತ್ಯೇಕವಾದ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ರಸ್ತೆಗಳು ಸುಗಮವಾಗಿದ್ದಾವೆ ಚರಂಡಿಗಳು ಚೆನ್ನಾಗಿದ್ದಾವೆ ಇವತ್ತ ಬಂದರೆ ನಮ್ಮ ಕಾಲೋನಿಗೆ ಒಂದು ಮಾಡ್ರನ್ ಯಾವುದೋ ಒಂದು ಸುಂದರವಾದ ನಗರಕ್ಕೆ ಬಂದ ಬಂದವರೇನೋ ಅನ್ನೋ ರೀತಿಯಲ್ಲಿ ಆಗಿದ್ದಾವೆ ಸರ್ ಈ ಬಾರಿ ಏನಾದರೂ ಬದಲಾವಣೆ ಬಯಸಿ ಬಯಸಿದ್ದೀರಾ ಅಥವಾ ಸತತ ನಾಲ್ಕು ಬಾರಿಯಿಂದ ಮಾಡ್ಕೊಂಬಂದಂಗೆ ಈ ಬಾರಿಯೂ ಕೂಡ ಎಸ್ ಆರ್ ಅವರನ್ನು ಬೆಂಬಲಿಸ್ತೀರಾ ಏನು ಹೇಳ್ಬೇಕಾಗಿತ್ತು ಈ ಸರ್ನೂ ಎಸ್ ಆರ್ ಶ್ರೀನಿವಾಸ ಬರ್ತಾರೆ ಇಲ್ಲಿ ಭಾಳ ಅಭಿವೃದ್ಧಿ ಮಾಡ್ಯಾರೆ ನಮ್ಮ ಏರದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳಿಗೆ ಸ್ಪಂದಿಸಿದ್ದಾರೆ ಇವರೇ ಇಂಥ ನಮಗೆ ಎಮ್ ಎಲ್ ಎ ಸಾಹೇಬ್ರೆ ಬೇಕು ಈಗ ಪಿನೂ ಆಗಬೇಕು ಮಿನಿಸ್ಟ್ರು ಆಗಬೇಕು ಅಂತ ನಾವು ಬಯಸ್ತೀವಿ ಸರ್ ಈಗ ಹಾಗಾದರೆ ಒಂದು ಉತ್ ಒಳ್ಳೆಯ ಪ್ರೇ ಉತ್ತರವನ್ನು ಕೊಟ್ಟ್ರಿ ಹಾಗಾದರೆ ಈಗ ಬ ಕೇವಲ ಎಸ್ ಆರ್ ಶ್ರೀನಿವಾಸ್ ಬೆಂಬಲಿಗರು ಮಾತ್ರ ಅಥವಾ ಎಸ್ ಆರ್ ಶ್ರೀನಿವಾಸ್ ಅಭ್ಯರ್ಥಿ ಅನ್ನುವಂಥವ್ರು ಒಬ್ಬರೇ ಬರಲ್ಲ ಬಿ ಜೆ ಪಿಯಿಂದನೂ ಕೂಡ ಬರ್ತಾರೆ ಕಾಂಗ್ರೆಸ್ಸಿಂದನೂ ಕೂಡ ಬರ್ತಾರೆ ಜೆ ಡಿ ಎಸ್ ಪಕ್ಷದಿಂದನೂ ಕೂಡ ಇಲ್ಲಿಗೆ ಮತಗಳನ್ನು ಕೇಳ್ಕೊಂಡು ಬರ್ತಾರೆ ಆ ರೀತಿ ಬಂದಂಥ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಅವರಿಗೆ ಸ್ವಾಮಿ ನಾವು ಆಯ್ಕೆ ಮಾಡ್ಕಂತೀವಿ ಯಾರು ಕೆಲಸ ಮಾಡಿದ್ದಾರೆ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ನಮ್ಮ ಮತ ಅದು ಮೀಸಲು ಮಾಡೇ ಮಾಡ್ತೀವಿ ಅವರು ಇಂಥ ಕೆಲಸ ಮಾಡಿರೋ ಅಭಿವೃದ್ಧಿ ಮಾಡ್ತಾ ಮಾಡ್ತಾ ಬಂದರೆ ಅವರು ಹೆಚ್ಚಿನ ಬೆಳವಣಿಗೆ ಹಾಕ್ತಾರೆ ನಮ್ಮನ್ನು ಬೆಳೆಸ್ತಾರೆ ಎಸ್ ಏನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಆ ಅಭಿವೃದ್ಧಿಗೆ ನಾವು ಮತವನ್ನು ಕೊಡ್ತೀವಿ ನಾವು ವ್ಯಕ್ತಿಗಾಗಲಿ ಪಕ್ಷಕ್ಕಾಗಲಿ ಓಟನ್ನು ಕೊಡೋಲ್ಲ ಅನ್ನುವಂತಹ ಮಾತನ್ನು ಹೇಳಿದರೆ ಒಟ್ಟು ಒಟ್ಟಿಗೆ ಮತ್ತೋರ್ವ ಹಿರಿಯ ಮತದಾರರಿದ್ದಾರೆ ಸರ್ ನಮಸ್ತೆ ಸಾಕಷ್ಟು ಚುನಾವಣೆಗಳನ್ನು ನೋಡಿದ್ದೀರಿ ನೀವು ಸಾಕಷ್ಟು ಓಟ್ಗಳನ್ನು ಹಾಕಿದ್ದೀರಿ ಸಾಕಷ್ಟು ಬಾರಿ ಮತಗಟ್ಟೆಗೆ ತೆರಳಿದ್ದೀರಿ ಯಾವ ರೀತಿ ಈ ಬಾರಿಯ ಚುನಾವಣೆ ಕಾವು ಯಾವ ರೀತಿ ಇದೆ ನಮ್ಮ ವಾಸಣ್ಣರು ಎಲ್ಲ ಇಲ್ಲಿ ರೋಡು ಕರೆಂಟ್ ಎಲ್ಲ ಮಾಡಿದ್ದಾರೆ ಸರ್ ನಾವು ವಾಸಣ್ಣರು ನಮ್ದು ಬೆಂಬಲ ಸರ್ ನಮಸ್ತೆ ಎಮ್ ಜಿ ನಗರ ತಾವು ಇರ್ತಕ್ಕಂಥದ್ದು ನಿಟ್ಟೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀರಾ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಏನಿದೆ ಪ್ರಮುಖವಾಗಿ ಅಂದರೆ ಈ ಬಾರಿ ಎಸ್ ಆರ್ ಶ್ರೀನಿವಾಸ್ ಅವರು ಗೆದ್ದರೆ ನಿಮಗೆ ಏನು ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದು ಇದೆ ಅಥವಾ ಬೇರೆ ಯಾವುದಾದ್ರೂ ಬದಲಾವಣೆಯನ್ನು ಏನಾದರೂ ಬಯಸಿದ್ದೀರಾ ಅಂತ ಸರ್ ನಾವು ಎಸ್ ಆರ್ ಶ್ರೀನಿವಾಸ್ ಅವರು ನಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಇನ್ನೂ ಮಾಡ್ತಕ್ಕಂಥ ಕೆಲಸ ಇದೆ ಮುಖ್ಯವಾಗಿ ನಮಗೆ ನಿಟ್ಟೂರು ಬಸ್ ಸ್ಟ್ಯಾಂಡಿಂದ ಹಿಡಿದು ಈ ಕಾಲೋನಿವರ್ಗೂ ರೋಡ್ ಆಗಬೇಕು ಸರ್ ಯಾಕೆಂದರೆ ತುಂಬ ಮನೆಗಳು ಕಟ್ಟಾರೆಲ್ಲ ರೋಡ್ಗೆ ಒತ್ಸ್ಕೊಂಡು ಒತ್ತಿಸ್ಕೊಂಡು ಕಟ್ತಿದ್ದಾರೆ ಹಂಗಾಗಿ ಪಾಪ ದಲಿತರಿಗೆ ಬರೋದಕ್ಕೆ ಅನನುಕೂಲ ತುಂಬ ಆಗ್ತಿದೆ ಮುಖ್ಯವಾಗಿ ಅದೊಂದು ಕೆಲಸ ಆಗಲೇಬೇಕು ಅದೊಂದು ದಾರಿ ಆದಮೇಲೆ ಮತ್ತೆ ಇಲ್ಲೊಂದು ಕೆಲವೊಂದು ಚರಂಡಿಗಳು ಪೆಂಡಿಂಗ್ ಉಳ್ಕೊಂಡಿದೆ ಅದೊಂದು ಚರಂಡಿಗಳು ಎಲ್ಲ ನೀರೂ ಎಲ್ಲ ಬೀದಿ ನೀರೂ ಕ್ಲೀನಾಗಿ ಕೆರೆ ಒಳಿಕೋಗೆ ಚರಂಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಯಾಕಂದರೆ ಮಳೆಗಾಲದಲ್ಲಿ ತುಂಬ ತೊಂದರೆ ಅನುಭವಿಸ್ತಿದ್ದಾರೆ ಎಲ್ಲ ಮಳೆಗಾಲದಲ್ಲಿ ಎಲ್ಲ ಮನೆಗಳು ಜೋಪಾಗಿ ಎಷ್ಟೊಂದು ಮನೆಗಳು ಉತ್ಕು ಉಟ್ಕೊಂಡೋಗಿದೆ ಈ ಸಲ ಹಾಗಾಗಿ ಮೇಯ್ನು ರಸ್ತೆ ಮತ್ತು ಚರಂಡಿ ಇವೆರಡು ಮಾಡಿಕೊಟ್ಬಿಟ್ರೆ ನಾವಿನ್ನೇನು ಕೇಳಲ್ಲ ಸರ್ ಎಸ್ ಈಗ ಇಲ್ಲಿ ನಾವು ಬಂದಂಗೆ ಸಾಕಷ್ಟು ಮತದಾರರು ಒಂದು ಈ ಚರಂಡಿ ಒಳಗಡೆ ನಲ್ಲಿಗಳಿದ್ದಾವೆ ಅದನ್ನು ಸರಿ ಮಾಡಿಸ್ಕೊಡ್ಬೇಕು ಅನ್ನುವಂಥದ್ದು ಇದು ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತಾ ಶಾಸಕರು ಮಾಡಿಸ್ಬೇಕಾ ತಮ್ಮ ಅಭಿಪ್ರಾಯ ಏನು ಸರ್ ಸರ್ ಅದು ನಲ್ಲಿದೆಲ್ಲ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಹಾಕ್ಕೊಡ್ಬೇಕಾದ್ರೆ ಅವರೇ ಸ್ವಲ್ಪ ನೀಟಾಗಿ ಹಾಕಬೇಕಾಯಿತು ಅವಾಗ ಗೊತ್ತಾಗ್ದಲೇ ಕೇಳಿಕೆ ಮೇಲೆ ಹಾಕ್ಕೊಂಡಿದ್ದಾರೆ ಅದೆಲ್ಲ ಇರೋ ರೆಡಿ ಮಾಡಿಸ್ಕೊಡ್ಬೇಕು ನಲ್ಲಿ ವ್ಯವಸ್ಥೆದ ರೋ ರಸ್ತೆಯದು ಮತ್ತು ಚರಂಡಿದು ಶಾಸಕರೇ ಅವರ ಅಭಿವೃದ್ಧಿ ಅವರ ಅನುದಾನದಲ್ಲೇ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್ ಅಷ್ಟು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ನಿಟ್ಟೂರು ಪಂಚಾಯಿತಿಯ ಎಂ ಜಿ ನಗರದಲ್ಲಿ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಹಿರಿಯ ನಾಗರಿಕರು ಸಾಕಷ್ಟು ಚುನಾವಣೆಗಳನ್ನು ನೋಡಿರ್ತಕ್ಕಂತಹ ಹಿರಿಯ ಮಹಿಳಾ ಮತದಾರರಿದ್ದಾರೆ ಅವರನ್ನು ಕೂಡ ಮಾತಾಡಿಸೋಣ ಅಮ್ಮ ನಮಸ್ತೆ ಈಗ ಪ್ರಸ್ತುತ ನೀವಿರ್ತಕ್ಕಂತಹ ಏನು ಮನೆ ಇದೆ ಆ ಮನೆಯ ರಸ್ತೆಗಳಿರ್ಬೋದು ನಲ್ಲಿ ಇರ್ಬೋದು ಎಲ್ಲ ರೀತಿಯ ಕೆಲಸ ಕಾರ್ಯ ಆಗಿದೆಯಾ ಈ ಬಾರಿ ಶಾಸಕರಾದಂಥ ಎಸ್ ಆರ್ ಶ್ರೀನಿವಾಸ್ ಅವರನ್ನೇ ಮತ್ತೆ ಆಯ್ಕೆ ಮಾಡ್ತೀರಾ ಹೆಂಗೆ ಮಾಡ್ತೀವಪ್ಪ ಅವ್ರನ್ನೇ ಬನ್ನಿ ರೋಡೊಂದೆಲ್ಲ ಚೆನ್ನಾಗ ಮಾಡಿಕೊಟ್ಟವ್ರೆ ನೀರಿನ ಸೌಲಭ್ಯ ಐತೆ ಆ ಕಡೆ ಒಂದು ಆಗ್ಬೇಕು ಅಂಗನವಾಡಿ ನೋಡಿ ಆಚೆನಿ ಅದೊಂದು ಒಂದು ಮಾಡಿಕೊಟ್ಟು ಇದೊಂದು ರೋಡ್ ಆಗಿಬಿಟ್ರೆ ಸಾಕು ನಮಗೆ ಈಗ ಮಕ್ಕಳಿಗೆ ಓದೋದಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟವ್ರಾ ಓದೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರಿ ಎಸ್ ನನ್ನೊಟ್ಟಿಗೆ ಮತ್ತೋರ್ವ ಹಿರಿಯ ಮತದಾರರು ಇದ್ದಾರೆ ಅವರನ್ನು ಕೂಡ ಮಾತಾಡ್ಸೋಣ ಅಮ್ಮ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯ ಇಲ್ಲಿ ಆಗಿದೆಯಾ ಶಾಸಕ ಶ್ರೀನಿವಾಸ್ ಅವರಿಂದ ಅಂತ ಆಗೇತಣ್ಣ ರೋಡ್ ಆಗೈತೆ ನಮ್ಮ ಕಾಲುವೆನಿಗೆ ಹಂಗೆ ನೋಡಿ ಮಾಡಿಕೊಟ್ಟವ್ರೆ ಇನ್ನೂ ಕೆಲಸ ಕಾರ್ಯಗಳು ಆಗಬೇಕು ಇನ್ನು ಬೇರೆ ಕಡೆ ರೋಡ್ಗಳು ಆಗ್ಬೇಕು ಹಾಗಾದ್ರೆ ಈ ಸರಿ ಅವರನ್ನೇ ಬೆಂಬಲಿಸ್ತೀರಾ ಅಂತ ಹ್ಮ್ ಬೆಂಬಲಿಸ್ತಿವಿ ಎಸ್ ಇದು ಈ ಹಿರಿಯ ಮಹಿಳಾ ಮತದಾರರ ಮಾತು ನಾವು ಮತ್ತೊಮ್ಮೆ ಎಸ್ ಆರ್ ಅವರನ್ನೇ ಬೆಂಬಲಿಸ್ತೀವಿ ಅಂತ ಬಹುತೇಕ ಇದುವರೆಗೂ ನಡೆಸಿದಂತಹ ಸಮೀಕ್ಷೆಯಲ್ಲಿ ಏನು ನಿಟ್ಟೂರು ಪಂಚಾಯಿತಿಯಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಎಸ್ ಆರ್ ಶ್ರೀನಿವಾಸ್ ಅವರ ಮಾತು ಬನ್ನಿ ಮತ್ತಷ್ಟು ಪಂಚಾಯಿತಿಗಳು ಮತ್ತಷ್ಟು ಮತದಾರರನ್ನು ಮಾತಾಡಿಸೋಣ ಅವರ ಮನದ ಇಂಗಿತ ಏನು ಅಂತ ಕೇಳೋಣ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಅತಿ ಹೀಟ್ನಲ್ಲಿರ್ತಕ್ಕಂಥ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಏನು ಹೇಳ್ತಾರೆ ಕೇಳಿ ತಿಳಿದುಕೊಳ್ಳೋಣ ಸರ್ ನಮಸ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೆ ಬಾಗೂರು ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಏನು ಬರ್ತಕ್ಕಂತಹ ಏನು ಶ ಯಾರು ಹಾಲಿ ಶಾಸಕರಿರ್ಬೋದು ಶಾಸಕರಾಗೋಕ್ಕೆ ಬಯಸಿದಂಥವರು ನಿಮ್ಮೊಟ್ಟಿಗೆ ಓಟ್ ಕೇಳಲಿಕ್ಕೆ ಬರ್ತಾರೆ ಈಗ ಪ್ರಸ್ತುತ ನಿಮ್ಮ ಸಿಚುವೇಶನ್ ಹೇಗಿದೆ ಗ್ರಾಮದ ಪ್ರಸ ಪರಿಸ್ಥಿತಿ ಹೇಗಿದೆ ಸರ್ ಸರ್ ಗ್ರಾಮದಲ್ಲಿ ನಮಗೆ ಗ ರೋಡು ಹೆಚ್ಚು ಕಡಿಮೆ ಇಂದೆರಡು ವರೆ ಕೋಟಿ ಕೆಲಸ ಆಗಿದೆ ದೇವ ದೇವಸ್ಥಾನವೂ ಆಗಿದೆ ದೇವಸ್ಥಾನಕ್ಕೆ ಅನುದಾನವೂ ಕೊಡಿಸಿದ್ದಾರೆ ಮತ್ತು ಇನ್ನು ನಮ್ಮ ಊರಿನಲ್ಲಿ ಇನ್ನು ಬೇಗ ಆಗಬೇಕಾಗಿರೋದು ಒಂದೇ ಏನು ಅಂತಂದರೆ ನೀವು ಫಿಲ್ಟ್ರ್ ನೀರಿಂದ ಒಂದು ಆಗಬೇಕು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಸದ್ಯ ನಮ್ಮ ಊರಿನಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಆಗಲಿ ಎಲ್ಲ ಸಾ ಶಾಸಕ ಅನುದಾನದಿಂದಲೇ ಆಗಿರೋದು ಮುಂದೆ ಅಷ್ಟೇ ನಾವು ಏನೇ ಇದು ಮಾಡಬೇಕು ಅಂದ್ರೆ ಶಾಸಕ ಎಮ್ ಎಲ್ ಎ ನಾವು ಓಟ್ ಹಾಕೋದು ಸರ್ ಹಾಗಾದರೆ ಬಹುತೇಕ ನಾನು ಕೂಡ ಕೇಳ್ಪಟ್ಟಿದ್ದೀನಿ ಸಂಸದರ ಅನುದಾನದಲ್ಲಿ ಇಲ್ಲಿ ಒಂದು ಇಡಿ ಮಣ್ಣು ಕೂಡ ನಿಟ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದಿಲ್ಲ ಅಂತ ಬಂದಿಲ್ಲ ಸರ್ ಒಂದು ಇಡಿ ಮಣ್ಣು ಜಿಲ್ಲಾ ಪಂಚಾಯತ್ ಆಗ್ಬೋದು ಎಂ ಪಿ ಕೋಟ್ ಆಗ್ಬೋದು ಯಾವುದೇ ಒಂದು ಅಡಿ ಏನು ಕೆಲಸನೂ ಮಾಡಿಲ್ಲ ಇಡಿ ಮಣ್ಣನ್ನು ಹಾಕ್ಸಿಲ್ಲ ಎಲ್ಲ ಶಾಸಕ ಅನುದಾನದಲ್ಲಿ ಆಗಿರೋದು ಸರ್ ನಮಸ್ತೆ ಈಗ ಪ್ರಸ್ತುತ ಬಾಗೂರು ಗ್ರಾಮದಲ್ಲಿ ಹಿರಿಯನ ಮತದಾರರು ಹೇಳಿದಂತೆ ಏನೂ ಆಗಬೇಕಾಗಿರೋದು ಬಾಕಿ ಇಲ್ಲ ಶುದ್ಧ ಕುಡಿಯುವ ನೀರಿನ ಘಟಕ ಒಂದೇ ಅಂತ ಹಾಗಾದರೆ ಈ ಬಾರಿ ತಾವು ಬದಲಾವಣೆಯನ್ನು ಬಯಸಿದ್ದೀರಾ ಅಥವಾ ಮಾಮೂಲಿ ನಾಲ್ಕು ಸಲದಂತೆ ಈ ಐದನೇ ಸಲ ಕೂಡ ಶಾಸಕರನ್ನು ಗೆಲ್ಲಿಸೋ ಪ್ರಯತ್ನ ಮಾಡಿ ಮಾತು ನಮ್ಮಲ್ಲಿ ಬರೋದೇ ಇಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಅವ್ರು ಬಿಟ್ಟರೆ ಊರಲ್ಲಿ ಬೇರೆ ಏನೂ ಕೆಲಸ ಆಗಿಲ್ಲ ಇಡೀ ಒಂದು ಎರಡುವರೆ ಕೋಟಿ ರೂಪಾಯಿ ಕೆಲಸ ಆಗಿದೆ ಬಾಗೂರ್ ಗೇಟಿಂದ ಬಾಗೂರ್ವರೆಗೂ ಒಂದು ಕಾಲು ಕೋಟಿ ರೂಪಾಯಿ ಟಾರ್ ರೋಡ್ ಆಗಿದೆ ಮತ್ತು ಎಸ್ ಸಿ ಕಾಲೋನಿಗೆ ಸಿ ಸಿ ರಸ್ತೆ ಒಂದು ಐವತ್ತು ಲಕ್ಷ ರೂಪಾಯಿ ಇದೆ ಎಸ್ ಟಿ ಕಾಲೋನಿಗೆ ಐವತ್ತು ಲಕ್ಷ ರೂಪಾಯಿ ಆಗಿದೆ ಮತ್ತು ರಂಗನಾವಾಮಿಯಿಂದ ಹಿಡಿದು ನಂಜಾಪುರ ಮನೆಯಿಂದ ಅಲ್ಲಿವರೆಗೂ ಐವತ್ತು ಲಕ್ಷ ರೂಪಾಯಿ ಆಗಿದೆ ಮತ್ತೆ ನಾಲ್ಕು ಬೋರ್ಗಳಾಗಿದೆ ಸಾರ್ವಜನಿಕ ಬೋರ್ ಆಗಿದೆ ಎಸ್ ಸಿ ಕಾಲೋನಿಗೆ ಎಸ್ ಸಿ ಜನಾಂಗದ ಹತ್ತು ಬೋರ್ ಹಾಕ್ಸಿದ್ದಾರೆ ಮತ್ತು ಎಸ್ ಟಿ ಸಂಬಂಧಪಟ್ಟಂಗೆ ಎಂಟು ಬೋರ್ ಆಗಿದೆ ಸರ್ ಇಷ್ಟೆಲ್ಲ ಬೆಳವಣಿಗೆ ಆಗಿರಬೇಕೆ ಬೇರೆ ನಾವು ಯಾಕೆ ಬಯಸಲಿ ಸರ್ ಯಾವುದೇ ಕಾರಣದಲ್ಲೂ ನಾವು ಬಯಸಲಿಕ್ಕೆ ಇಷ್ಟಪಡೋದೂ ಇಲ್ಲ ನಮಗೆ ಬೇರೆ ಯಾರೂ ಕಾಣಿಸೋದು ಇಲ್ಲ ಸರ್ ನಮಗೆ ವಾಸಣ್ಣ ಬಿಟ್ಟರೆ ನಮ್ಗೆ ಯಾರು ಕಾಣಿಸೋದೂ ಇಲ್ಲ ನಮಗೆ ಬಾಕಿ ಅದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಯಾಕೆ ಅಂತೇಳಿದರೆ ಸರ್ ಇವತ್ತು ಅಲ್ಲಿ ನಿಂತಿದ್ದರೆ ಎಸಿಡ್ ಕರ್ಸೋ ಕರೆಯುವಂಥ ವ್ಯಕ್ತಿ ಯಾರೂ ಇಲ್ಲ ಸರ್ ಯಾಕೆಂದ್ರೆ ನಾವು ಬಯಸೋದು ಇವತ್ತು ನೋಡಿ ಜಿಲ್ಲಾ ಪಂಚಾಯತಿ ಒಬ್ಬರು ಮೆಮ್ ಆಗಿದ್ದಾರೆ ಅವರು ಅವರಿಂದ ನಮ್ಮೂರ್ಗಾಗಿರೋವಂಥ ಎಲ್ಲರೂ ಒಂದು ಕೆಲಸ ಆಗಿದೆ ತೋರಿಸಿ ಸರ್ ಬೇಕಾದ್ರೆ ಯಾವುದೇ ಕಾರಣದಲ್ಲೂ ನಾವು ಬಯಸೋದು ಇಲ್ಲ ನಮ್ಮ ಮನಸ್ಸಲ್ಲಿ ಅದು ಇಲ್ಲೂ ಇಲ್ಲ ಅವ್ರು ಎಲ್ಲಿಗೆ ಹೋಗ್ತಾರೆ ಸರ್ ಎಲ್ಲಿ ಇರಲಿ ಇಲ್ಲದಲ್ಲೇ ಇರಲಿ ಬೇರೆ ಯಾವ ಪಕ್ಷದಲ್ಲಿ ಅವರಿಂದ ನಾವು ಇರ್ತೀವಿ ಸರ್ ಗೆಲ್ಲೋದು ಅವರೇ ಸುಮಾರು ಇಪ್ಪತ್ತು ಸಾವಿರ ಅಂತರದಿಂದ ಗೆಲ್ತಾರೆ ಸರ್ ಅವರು ಯಾವುದೇ ಕಾರಣದಲ್ಲೂ ನಮಗೆ ಅದ್ರ ಬಗ್ಗೆ ಅನುಮಾನವೂ ಇಲ್ಲ ಹೇಳಿರ್ಬೋದು ಅಸಲ್ಲಿ ಓಸಲಿಗಿನ ಕಷ್ಟ ಅಂತ ಓಸಲಿಗಲ್ಲಿ ಇಸಲಿಸಿನ ಈಸಿ ಆಗೋದು ಯಾವುದೇ ಕಾರಣದಲ್ಲೂ ನಮಗೆ ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಯಾವುದೂ ಅನುಮಾನ ಇಲ್ಲ ಸರ್ ಇನ್ನು ಇಪ್ಪತ್ತು ವರ್ಷದ ಅಂತ್ರದಿಂದ ಗೆಲ್ತಾರೆ ಇಪ್ಪತ್ತು ಸಾವಿರ ಮತಗಳ ಅಂತ್ರದಿಂದ ಬೇಕಾದ್ರೆ ನಮ್ಮ ಹೆಸ್ರು ಬರ್ಕಂಡಿ ಹಿಂಗೆ ಹೇಳಿದ್ರು ಅಂತ ಬೇಕಾರೆ ಹೇಳ್ರಿ ಬೇಕಾರೆ ನೋಡಿರಿ ಹೋದ್ ಸರ್ ಐದು ವರ್ಷದಲ್ಲೂ ನಾನೇ ಸಹ ಸಮೀಕ್ಷೆ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ನೋಡ್ಬೇಕಾರೆ ನಾನು ಹಾಕಿರಲ್ಲಿ ಎರಡೆರಡು ಸಾವಿರ ಅಂತರದಲ್ಲಿ ಎಲ್ಲರೂ ಇದಾಗಿದ್ದಾರೆ ಹೊರ್ತು ಆಗಲ್ಲ ಈ ಸಲ ಇಟ್ಕೊಳ್ಳಿ ಬೇಕಾರೆ ಇಪ್ಪತ್ತು ಸಾವಿರ ಅಂತ್ರದಿಂದ ನಮ್ಮ ಅಣ್ಣರು ಗೆಲ್ತ ಗೆಲ್ತಾರೆ ತಿರ್ಗಾ ಸಚಿವರು ಹಾಗೆ ಹಾಕ್ತಾರೆ ಅವ್ರ ಜೊತೆ ನಾವೇ ಇದ್ದೇ ಇರ್ತೀವಿ ಸರ್